Hello friends, welcome back to my channel. Ivattin video dalli naan nimge mutton sambar and next to chicken kebab ge ready maartta idde. So adr bage hagene ondu vlog aagi haakana anta and next to trip hog band mele tumba relax agirbeku anta ankondidini yakandre allella tumba odata and next to health issues aitu band mele. So hagagi nanu on salpa maneli adge maadkolana anta horagadane uta maadi eno taste namge ildanga agogide. So adike mane avaru first nimma amman kail mutton sambar maadiskon ಬೇಕು ಅಂತ ಮಕ್ಕಳ ಹತ್ರ ಹೇಳ್ತಿದ್ರು ಸೊ ಅದಕ್ಕೆ ನಾನು ಈಗ ಮಟನ್ ಸಾಂಬಾರ್ ಪ್ರಿಪೇರ್ ಮಾಡ್ತಾ ಇದ್ದೀನಿ ಆ್ಯಂಡ್ ನೆಕ್ಸ್ಟು ಸುಮಾರು ವಿಷಯಗಳನ್ನ ನಿಮ್ಮ ಜೊತೆ ನಾನು ಹಂಚ್ಕೋಬೇಕು. ಒಂದು ಸ್ವಲ್ಪ ಜನ ಏನಾದರೂ ಒಂಚೂರು ನಾವು ಬೆಳಿತೀವಿ ಅಂದರೆ ಎಷ್ಟು ಮಟ್ಟಿಗೆ ಕಾಲೆಳೆಯೋದಕ್ಕೆ ನೋಡ್ತಾರೆ, ಚುಚ್ಚು ಮಾತಲ್ಲಿ ನಮ್ಮನ್ನು ಅನ್ನೋದಕ್ಕೆ ನೋಡ್ತಾರೆ. ಒಂದು ಟ್ರಿಪ್ಗೆ ಹೋಗಿ ಬಂದಿದ್ದು ತಪ್ಪ, ನಾವೇನು ಫಾರಿನ್ ಟ್ರಿಪ್ಪಾಗಿ ಹೋಗಿದ್ರಿ, ನಾವು ಹೋಗಿದ್ದೆ ಸಣ್ಣದಾಗಿ ಒಂದು ಚೆನ್ನೈ ಟ್ರಿಪ್ಪು, ಅದಕ್ಕೂ ಎಷ್ಟೊಂದು ಹೊಟ್ಟೆ ಉರಿ ಮಾತುಗಳು. ಸೊ ಎಲ್ಲನ ನಿಮ್ಮ ಜೊತೆ ಹಂಚ್ಕೋತೀನಿ, ಯಾಕೋ ಮನಸ್ಸು ತುಂಬ ಭಾರವಾಗಿದೆ. ನೆಕ್ಸ್ಟು ನಾವು ಒಳ್ಳೆಯವರು ಅಂದ್ಕೊಳೋರೆಲ್ಲ ಯಾವತ್ತೂ ಒಳ್ಳೆಯವರಾಗಲ್ಲ, ಅದು ಈ ವಿಡಿಯೋದ ಎಂಡಿಂಗಲ್ಲಿ ನಿಮ್ಗೆ ಅದು ಅರ್ಥ ಆಗುತ್ತೆ. ಸೊ ಚಾಕು ಎಲ್ಲ ಸ್ವಲ್ಪ ಮುಂಡಾಗ್ಬಿಟ್ಟಿತ್ತು, ಸೊ ಅದಕ್ಕೆ ನಾನು ಒಂಚೂರು ಅದನ್ನು ಉಜ್ಜಿಕೊಳ್ತಾ ಇದ್ದೀನಿ. ನನಗೆ ಅಡುಗೆ ಮಾಡೋದಕ್ಕೆ ಮುಂಡು ಮುಂಡಾಗಿದ್ದರೆ ತುಂಬ ಕಷ್ಟ ಅನಿಸುತ್ತೆ, ಕೈ ನೋವು ಬಂದುಬಿಡುತ್ತೆ ಅಲ್ವಾ ಹಚ್ಚೋವಾಗ. ಸೊ ಅದಕ್ಕೇ ಹಾಗೇ ಸ್ವಲ್ಪ ಸ್ವಲ್ಪನೇ ಮಸಾಲೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಈರುಳ್ಳಿ, ನನಗೆ ಈ ಬೆಳ್ಳುಳ್ಳಿ ಈರುಳ್ಳಿ ಸುಳಿಯೋದು ಅಂದ್ರೇ ಒಂಥರ ಬೋರ್ ಕೆಲಸ. ನಾನು ಆ ಥರ ಬೋರ್ ಇದ್ರೂ ನನಗೆ ಹೆಲ್ಪ್ಗೆ ಯಾರು ಇಲ್ದಿದ್ದಾಗ ಅದನ್ನು ಇಂಟ್ರೆಸ್ಟಾಗಿ ಮಾಡ್ತೀನಿ. ಸೊ ಅದು ನನಗೆ ಒಂದು ಇಂಟ್ರೆಸ್ಟಿಂಗ್ ಫೀಲ್ ಕೊಡುತ್ತೆ, ಯಾಕಂದರೆ ನಾವು ಎಷ್ಟೇ ನಾವು ಎಫರ್ಟಾಗಿ ಮನೆ ಕೆಲಸ ಮಾಡಿದ್ರು ಕೂಡ ದಿನಾ ಮಾಡಿ ಮಾಡಿ ಬೋರ್ ಅಲ್ವಾ. ಸೊ ಒಂದಿಲ್ಲ ಒಂದು ಟೈಮ್ ನಮಗೂ ಬೋರ್ ಆಗೋದುಂಟು, ಕೆಲವು ಟೈಮಲ್ಲಿ ದಪ್ಪ ದಪ್ಪಗೆ ಹಚ್ಚಿಬಿಡ್ತೀನಿ, ಕೆಲವು ಟೈಮಲ್ಲಿ ಸಣ್ಣದಾಗಿ ಹಚ್ಕೋತೀನಿ, ಮೂಡ್ ಹೇಗಿರುತ್ತೋ ಹಾಗೆ. ಸೊ ಅಡುಗೆ ಮಾಡೋದಕ್ಕೆ ನಾನೀಗ ಕುಕ್ಕರ್ ಇಟ್ಟಿದ್ದೀನಿ, ಕುಕ್ಕರಲ್ಲೇ ಮಾಡೋದು ಮಟನ್ ಸಾಂಬಾರು. ನನಗೆ ತಪ್ಪಲೆಯಲ್ಲಿ ಮಾಡೋ ಅಷ್ಟು ತಾಳ್ಮೆ ಇರಲ್ಲ, ಅದು ಬೇಯೋದೇ ಇಲ್ಲ ಬೇಗ. ಸೊ ಅದಕ್ಕೋಸ್ಕರ ಕುಕ್ಕರಲ್ಲೇ ಇಡ್ತಾ ಇದ್ದೀನಿ. ಸೊ ಊರಿಂದ ಬಂದಮೇಲಂತೂ ಸಿಕ್ಕಾಪಟ್ಟೆ ಕೆಲಸ, ಕ್ಲೀನಿಂಗ್ ಕೆಲಸ, ನಾನು ಯಾವುದೂ ವ್ಲಾಗೇ ಮಾಡಲಿಲ್ಲ ಹೇಳಬೇಕು. ಇತ್ತೀಚೆಗೆ ಎಲ್ಲನೂ ವ್ಲಾಗ್ ಬಂದು ನಾನು ಎಲ್ಲ ಟೂರ್ದೇ ಹಾಕಿದ್ದೀನಿ, ಮನೇಲಿ ಯಾವುದು ವ್ಲಾಗೇ ಮಾಡೋಕ್ಕೆ ಹೋಗಲಿಲ್ಲ. ಯಾಕಂದರೆ ಅಷ್ಟು ಟಯರ್ಡು, ಮನೆಗೆ ಬಂದಮೇಲೆ ಮಕ್ಕಳು ಸ್ಕೂಲಿಗೆ ಕಳಿಸಿದ್ದು, ಮತ್ತು ಬಟ್ಟೆಗಳೆಲ್ಲ ಮತ್ತೆ ಇರೋ ಜಾಗದಲ್ಲೆಲ್ಲನೂ ಇಟ್ಟಿದ್ದು, ಮನೆ ಕ್ಲೀನಿಂಗ್ ಡಸ್ಟ್ ಆಗಿಬಿಟ್ಟಿತ್ತು, ಅಡುಗೆ ಮನೆ ಮತ್ತು ಮನೆಯೆಲ್ಲ ತುಂಬ ಡಸ್ಟ್ ಆಗಿತ್ತು. ಸೊ ಹಾಗಾಗಿ ನಾನು ಮನೆಯಲ್ಲಿ ಸೋಕೇಶೆಲ್ಲ ಒರೆಸ್ಕೊಂಡು ಅಕ್ಕಿ ಮೂಟೆಗಳೆಲ್ಲ ಹೇಗಂದರೆ ಹಾಗಿಟ್ಟಿದ್ದೆ, ರೇಷನ್ ಎಲ್ಲ ತಂದಿದ್ದು. ಸೊ ಅದನ್ನೆಲ್ಲ ನೀಟಾಗಿ ಜೋಡಿಸಿ ಮತ್ತು ಅಡುಗೆ ಮನೆಯಲ್ಲಿ ನಾವು ಇದಿಟ್ಟಿರ್ತೀವಲ್ಲ ಡೋರ್ಸ್, ಅದರೊಳಗಡೆ ಎಲ್ಲ ಗ್ರಾಸರೀಸ್ ಇಟ್ಟಿರ್ತೀವಲ್ಲ, ರಾಗಿ ಅಕ್ಕಿ ಎಲ್ಲನೂ ಅದೆಲ್ಲನೂ ಎಲ್ಲ ಮತ್ತೆ ಎಲ್ಲ ಹೊರಗಡೆ ತೆಗೆದು ಕಸ ಗುಡಿಸಿ ಡಸ್ಟೆಲ್ಲ ಒರೆಸ್ಕೊಂಡು ಮತ್ತೆ ನೀಟಾಗಿ ಖಾಲಿಯಾಗಿರೋದನ್ನೆಲ್ಲ ತೆಗೆದು ಯಾವ್ಯಾವ ಗ್ರಾಸರೀಸ್ ಬೇಕೋ ಅದನ್ನು ಮಾತ್ರ ಇಟ್ಟು, ಕೆಟ್ಟೋಗಿರೋ ಗ್ರಾಸರೀಸ್ ಯಾವುದಾದ್ರೂ ಹುಳ ಬಿದ್ದಿರೋದೆಲ್ಲ ತೆಗೆದು ಹೊರಗಿಟ್ಟು. ಸೊ ತುಂಬ ಸಿಕ್ಕಾಪಟ್ಟೆ ಕೆಲಸ ನನಗೆ. ಸೊ ಅದೇನು ಊರಿಗೆ ಹೋಗಿ ಬಂದ್ರೇ ಕೆಲಸ ಕಣ್ಣು ಕಾಣಿಸುತ್ತಾ, ಇಲ್ಲ ಊರಿಗೆ ಹೋಗೋಗಿ ಮುಂಚೆ ಯಾಕೆ ಕಾಣಿಸಲ್ಲ ಅನ್ನೋದು ಗೊತ್ತಿಲ್ಲ. ಮೇ ಬಿ ನಾನು ಜಾಸ್ತಿ ಯಾವುದನ್ನೂ ದೊಡ್ಡದಾಗಿ ತೊಗೊಂಡಿರಲಿಲ್ಲ, ಊರಿಗೆ ಹೋಗೋ ಒಂದು ಇದರಲ್ಲಿದ್ದೆ, ಫ್ಲೈಟಲ್ಲಿ ಹೋಗಬೇಕು ಹೇಗಿರತ್ತೆ ಏನು ಅನ್ನೋದ್ರ ಬಗ್ಗೆ ನಾನು ಯೋಚನೆಯಲ್ಲಿದ್ದೆ. ಸೊ ಊರಿಂದ ಬಂದಮೇಲೆ ತುಂಬ ಮನಸ್ಸು ಫ್ರೀ ಮಾಡಿಕೊಂಡು, ಸೊ ಅಲ್ಲಿ ಹೋಗಿ ಬಂದಿದ್ದು ಒಂದು ರೀತಿ ಎನರ್ಜಿ, ಅಲ್ಲೆಲ್ಲ ಓಡಾಡಿದ್ದು ಒಂದು ರೀತಿ, ಹೊಸ ಊರು, ಸೊ ಭಾಷೆ ನಾನು ಒಬ್ಬಳಿಗೆ ಚೆನ್ನಾಗಿ ಗೊತ್ತಿರೋದು, ಸೊ ಮಕ್ಕಳನ್ನು ಹಸ್ಬೆಂಡ್ನು ಒಳ್ಳೆ ರೀತಿಯಾಗಿ ಮ್ಯಾನೇಜ್ ಮಾಡಿಕೊಂಡು ಅಲ್ಲೆಲ್ಲ ನಾನು ಹೋಗಿ ಬಂದಿದ್ದು ಒಂದು ಪಾಸಿಟಿವ್ ಎನರ್ಜಿಯನ್ನು ಕೊಡ್ತು, ಇನ್ನು ಧೈರ್ಯನ ಕೊಡ್ತು ನನಗೆ. ಸೊ ಈಗ ಚಿಕನ್ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ, ಚಿಕನ್ ನೀಟಾಗಿ ಪ್ಯಾಕ್ಡಾಗೆ ಕೊಡ್ತಾರೆ, ಸೊ ಇದನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ ವಿಡಿಯೋ ಸ್ಲೋ ಆಗೇ ಹೋಗುತ್ತೆ, ನಾನು ಯಾವುದು ಫಾಸ್ಟ್ ಮಾಡಲಿಲ್ಲ, ನಿಮಗೆ ಸುಮಾರು ವಿಷಯ ಹಂಚ್ಕೊಳ್ಳೋಣ ಅನ್ನೋದಕ್ಕೋಸ್ಕರ. ನೋಡಿ, ನಾವು ಯಾರನ್ನ ಒಳ್ಳೆಯವರು ಅಂದ್ಕೊಂಡು ನಾವು ಎಲ್ಲ ವಿಷಯಗಳನ್ನ ಹಂಚ್ಕೋತೀವೋ ಅವರು ನಮಗೆ ತುಂಬ ಮೋಸ ಮಾಡ್ತಾರೆ ಹೊರಗಿಂದ. ಸೊ ನಾನು ನಿಮ್ಗೆ ಆಲ್ರೆಡಿ ಹೇಳಾಯಿತು, ಸೊ 22,000 ಆಯಿತು ಅರೌಂಡ್ ಎಲ್ಲ ಎಲ್ಲನೂ ಖರ್ಚು ನಾನು ಹೇಳ್ತಾ ಇರೋದು, ಫ್ಲೈಟ್, ಟ್ರೈನ್ ಆ್ಯಂಡ್ ನೆಕ್ಸ್ಟು ನಾವು ಇದ್ದಿದ್ದು ರೂಮು, ತಿಂದಿದ್ದು, ಓಡಾಡಿದ್ದು, ಮತ್ತು ವಾಪಸ್ ಬಂದಿದ್ದು, ಪ್ರತಿಯೊಂದು ನಾನು ನಿಮ್ಮ ಜೊತೆ ಹೇಳಿದ್ದೀನಿ. ಸೊ ಎಲ್ಲ ಕೇಳಿದ್ರಿ ಎಷ್ಟು ಖರ್ಚಾಗಿತ್ತು ಅಂತ. ಸೊ ಅದು ನೆಕ್ಸ್ಟ್ ಟೈಮ್ ಯಾರಾದರೂ ನಿಮಗೆ ಹೋಗೋರಿಗೆ ಲೋಕಲಲ್ಲೇ ನೀವು ಓಡಾಡ್ತೀರಾ ಅಂದರೂ ಕೂಡ, ಇಲ್ಲ ಒಂದು ಲೆವೆಲ್ಗೆ ಒಂದು ಇನ್ನೊಂದು ಸ್ಟೇಟ್ ಬಿಟ್ಟು ಹೋಗ್ತೀರಾ ಅಂದರೂ ಒಂದು ಐಡಿಯಾ ಇರುತ್ತೆ ಅನ್ನೋದಕ್ಕೆ ನಾನು ನಿಮ್ಮ ಜೊತೆ ಹಂಚ್ಕೊಂಡಿದ್ದೆ. ಸೊ ಇದು ಹೇಗಿದೆ ಅಂದರೆ, ನನಗೆ ಸಬ್ಸ್ಕ್ರೈಬರ್ಸ್ ಯಾರೂ ನನಗೆ ಕೆಟ್ಟದಾಗಿ ಕಮೆಂಟ್ ಮಾಡಿಲ್ಲ, ವ್ಯೂವರ್ಸ್ ಯಾರೂ ನನಗೆ ಕೆಟ್ಟದಾಗಿ ಕಮೆಂಟ್ ಮಾಡಿಲ್ಲ, ಬಟ್ ನಾನು ನನ್ನ ಸರೌಂಡಿಂಗ್ದೆ ಹೇಳ್ತಾ ಇದ್ದೀನಿ. ಸೊ ಈ ಥರ, ಸೊ ಅದನ್ನು ಒಂಥರ ಆಡ್ಕೊಳ್ಳೋ ಥರ, ಮೊಬೈಲ್ ಫೋನ್ ಮಾಡಿ ಕೇಳೋ ಥರ, ಏನು ಹೋಗ್ಬಿಟ್ಟಿದ್ದೀರಾ ಹಾಗೆ ಹೀಗೆ ಅಂತ. ಆ್ಯಕ್ಚುಲಿ ಹೇಳಬೇಕು ಅಂದರೆ ಆ ರೀತಿ ಫೋನ್ ಮಾಡಿ ಕೇಳಿದವರು ನಮಗೇ ದುಡ್ಡು ಕೊಡಬೇಕು, ಅವ್ರ ಹತ್ರ ನಾವು ದುಡ್ಡು ಕೇಳಿದ್ವಿ ಈ ಥರ ನಮಗೆ ದುಡ್ಡು ಪ್ರಾಬ್ಲಮ್ ಇದೆ, ನಮಗೆ ದುಡ್ಡು ವಾಪಸ್ ಕೊಡಿ ಅಂತ ಫೋನ್ ಮೇಲೆ ಫೋನ್ ಮಾಡಿ ನಾವು ಒಂದು 2-3 ಸಲ ಕೇಳಿದ್ವಿ, ಅವ್ರು ನಮಗೆ ಕೊಡ್ತೀವಿ ಅಂತಲೇ ಹೇಳಿದರು. ಇರೋ ಲೆಕ್ಕ ನಾವು ಅವ್ರಿಗೆ ಫೋನ್ ಮಾಡಿ ಒಂದು ರೀತಿ ರಫ್ ಆಗಿ ಮಾತಾಡಬೇಕೇ ವಿನಃ
ಅವರು ನಮಗೆ ಫೋನ್ ಮಾಡಿಬಿಟ್ಟು ದುಡ್ಡಿಲ್ಲ ದುಡ್ಡಿಲ್ಲ ಅಂತೀರಾ, ಟ್ರಿಪ್ಗೆಲ್ಲ ಹೋಗಿ ಬಂದಿದ್ದೀರಾ, ಈ ಮಾತು ನೋಡಿ. ಕಾಸು ಕೊಡಬೇಕಾಗಿರೋದು ಅವರು ನಮಗೆ, ನಾವೇನು ಸಾಲ ಅವ್ರಿಗೆ ಕೊಡಬೇಕಾಗಿರೋದೇನಿಲ್ಲ. ಸೊ ಎಷ್ಟು ಹರ್ಟ್ ಆಯಿತು ಅಂದರೆ ತುಂಬ ಮನ್ಸಿಗೆ ಬೇಜಾರಾಯಿತು. ಸೊ ಅಲ್ಲಿಗೆ ದುಡ್ಡಿಲ್ಲ ಅಂತ ನಾವು ಯಾರ ಹತ್ರ ಆದ್ರೂ ಕೊಟ್ಟಿರೋ ದುಡ್ಡನ್ನ ಕೇಳಿದ್ರೆ ಆ ಥರ ನಮ್ಮನ್ನು ಅನ್ನೋದು. ಸೊ ಅದು ಅವ್ರಿಗೆ ಅರ್ಥ ಆಗಬೇಕು. ಏನು ಮಾಡೋದು, ಅವರು ಒಂದು ಬುದ್ಧಿ ಜ್ಞಾನ ಅಷ್ಟೇ ಅನಿಸುತ್ತೆ. ಸೊ ನೋಡಿ, ಎಲ್ಲ ಮಸಾಲೆ ರೆಡಿ ಮಾಡ್ಕೊಂಡಿದ್ದೀನಿ. ವಿಶೇಷತೆ ಏನೂ ಇಲ್ಲ, ನಿಮಗೆಲ್ಲ ಗೊತ್ತಿರೋದೇನೆ. ಹೊಸಬ್ರಿಗೆ ಇನ್ನೂ ಅದು ಯೂಸ್ಫುಲ್ ಆಗಿರುತ್ತೆ ಅಷ್ಟೇ. ಒಂದು ಸ್ವಲ್ಪ ಕೊಬ್ಬರಿ, ಟೊಮೆಟೊ, ಚಕ್ಕೆ, ಲವಂಗ, ಬೆಳ್ಳುಳ್ಳಿ, ಶುಂಠಿ ಎಲ್ಲನೂ ಫ್ರೈ ಮಾಡೋದಕ್ಕೆ ರೆಡಿ ಮಾಡಿದ್ದೀನಿ. ನಾನು ಫ್ರೈ ಮಾಡ್ಕೊಂಡೇ ಮಟನ್ ಸಾಂಬಾರು ಮಾಡೋದು. ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಸೊ ನನಗೆ ಎಷ್ಟು ಹರ್ಟ್ ಆಯಿತು, ನಮ್ಮ ಮನೆಯವ್ರು ಬಂದು ನನ್ನ ಹತ್ರ ಹೇಳಿದ್ರು ಈ ಥರ ಫೋನ್ ಮಾಡಿ ಕೇಳ್ತಿದ್ದಾರೆ, ಟ್ರಿಪ್ಗೆಲ್ಲ ಹೋಗಿದ್ಯಾ, ದುಡ್ಡಿಲ್ಲ ಅಂದ್ಬಿಟ್ಟು ಅಂತ. ಆ್ಯಕ್ಚುಲಿ ಅವ್ರು ತಾನೇ ನಮಗೆಲ್ಲ ಕೊಡಬೇಕು, ಏನೋ ನಾವು ಕೊಡೋ ಥರ ನಮ್ಮನ್ನು ಕೇಳ್ತಿದ್ದಾರೆ ಅಂತ ಹೇಳಿದ್ರು. ನನಗೆ ಫೋನ್ ಮಾಡಿ ಮಾತಾಡಿದ್ದಿದ್ರೆ ಅದ್ರ ಕತೆನೇ ಬೇರೆ. ನಾನು ಬೇರೆ ಥರ ನಾನು ಕರೆಕ್ಟಾಗಿ ಅವ್ರಿಗೆ ಆನ್ಸರ್ ಹೇಳ್ತಿದ್ದೆ ಸೂಕ್ಷ್ಮವಾಗಿ, ಬಟ್ ಅದು ನಮ್ಮ ಮನೆಯವ್ರ ಹತ್ರ ನಡೆದಂಥ ಕಾನ್ವರ್ಸೇಷನ್. ಸೊ ಮನ್ಸಿಗೆ ತುಂಬ ಹರ್ಟ್ ಆಯಿತು. ನೋಡಿ, ನಾವು ನಂಬಿ ಒಬ್ರಿಗೆ ಏನೋ ಒಂದು ಬಿಸ್ನೆಸ್ಗೆ ಇನ್ವೆಸ್ಟ್ ಮಾಡ್ತೀವಿ, ಸುಮಾರು 4-5 ವರ್ಷ ಆದರೂ ಅವ್ರು ನಮ್ಗೆ ವಾಪಸ್ ಕೊಡಲ್ಲ, ನಮ್ಗೆ ಅದರಿಂದ ಲಾಭನೇ ಇಲ್ಲ. ನಾವು ಕೊಟ್ಟಿರೋ ದುಡ್ಡಿಂದ ನಮಗೆ ಯಾವುದೇ ರೀತಿ ಇನ್ವೆಸ್ಟ್ ಮಾಡಿರೋ ದುಡ್ಡಿಂದ ನಮಗೆ ಒಂದು ಇನ್ಕಮ್ ಇಲ್ಲ, ಏನೂ ಇಲ್ಲ, ಕಷ್ಟಕ್ಕೂ ನಮ್ಗೆ ಆ ದುಡ್ಡು ವಾಪಸ್ ಇಲ್ಲ. ಹಾಗಿರಬೇಕಾದ್ರೆ ಟೂರ್ಗೆಲ್ಲ ಹೋಗಿದ್ಯಾ, ಟ್ರಿಪ್ಗೆಲ್ಲ ಹೋಗಿದ್ಯಾ, ದುಡ್ಡಿಲ್ಲ ಅಂದ್ಬಿಟ್ಟು ಈ ರೀತಿ ಮಾತುಗಳು ಎಷ್ಟು ಮಟ್ಟಿಗೆ ಹರ್ಟ್ ಆಗುತ್ತೆ ಅಲ್ವಾ. ಸೊ ಅವ್ರ ಜ್ಞಾನ ಅಷ್ಟೇ ಅನಿಸುತ್ತೆ. ಮೇ ಬಿ ಅವರು ಯಾಕೆ ಆ ಥರ ಅಂದರು, ಹೊಟ್ಟೆ ಉರಿಯಿಂದ ಅಂದ್ರ, ಅಲ್ಲಿಗೆ ವಾಟ್ಸಪ್ಪಲ್ಲಿ ಸ್ಟೇಟಸ್ ಹಾಕೋದೇ ತಪ್ಪ, ಇಲ್ಲ ಅಂತಂದರೆ ನಾವು ಫೇಸ್ಬುಕ್ಕಲ್ಲಿ ಒಂದು ಸ್ಟೋರಿ ಹಂಚ್ಕೊಳ್ಳೋದೇ ತಪ್ಪ, ಇಲ್ಲ ಯೂಟ್ಯೂಬಲ್ಲಿ ವಿಡಿಯೋ ಶೇರ್ ಮಾಡೋದೇ ತಪ್ಪ. ಯಾಕೋ ಮನ್ಸಿಗೆ ತುಂಬ ಬೇಜಾರಾಯಿತು. ಇಷ್ಟೇನ ಜನ ನಮ್ಮ ದುಡ್ಡು ಇಸ್ಕೊಂಡು ನಮ್ಮ ಹತ್ರನೇ ಅಧಿಕಾರ ಮಾಡ್ತಾರಲ್ಲ ಅನ್ನಿಸ್ಬಿಡ್ತು. ಸೊ ಇದ್ರ ಬಗ್ಗೆ ಎಷ್ಟು ಜನಕ್ಕೆ ನಿಮಗೆ ಎಕ್ಸ್ಪೀರಿಯನ್ಸ್ ಆಗಿದೆ ಅಂತ ಕಮೆಂಟ್ ಮಾಡಿ. ಸೊ ನಾನು ಬಂದು ಇದನ್ನೆಲ್ಲ ದೊಡ್ಡದಾಗಿ ತೊಗೊಳ್ಳಲ್ಲ. ಯಾರಾದರೂ ಏನಾದರೂ ಹೊಟ್ಟೆ ಉರಿ ಪಟ್ಟರೆ ಹೊಟ್ಟೆ ಉರಿ ಪಟ್ಕೊಳ್ಳೋದು ಅವ್ರ ಹೊಟ್ಟೆ, ಅದು ಅವ್ರ ಮನಸ್ಸು, ಅದು ಅವ್ರ ಕೆಟ್ಟ ಬುದ್ಧಿ, ಅವ್ರ ಕರ್ಮ ಅವ್ರ ಹಿಂದೆ ಇದ್ದಿರತ್ತೆ. ಸೊ ಯಾರು ಏನೇ ಮಾಡಿದ್ರು ಅದು ಅವ್ರ ಹಿಂದೆ ಇರುತ್ತೆ ಅನ್ನೋದು ನನ್ನ ಅರ್ಥಪೂರ್ವವಾದಂಥ ನಂಬಿಕೆ. ಅದು ನಾನು 100% ನಂಬ್ತೀನಿ ಅದನ್ನು. ನಾವೇನು ಮಾಡ್ತೀವೋ ಅದು ನಮಗೆ. ಇವತ್ತು ಕಷ್ಟ ಬರ್ಬೋದು, ಆದರೆ ನಾಳೆ ದಿವಸ ನಾವು ಮಾಡಿರುವಂತಹ ಒಳ್ಳೆಯದು, ನಾವು ಹಿಂದೆ ಏನು ಮಾಡಿರ್ತೀರೋ ಅದು ನಮ್ಗೆ ವಾಪಸ್ ಬರುತ್ತೆ. ಒಳ್ಳೇದಾಗಲಿ ಒಂದು ಕೆಟ್ಟದೇ ಆಗಲಿ, ಈಗ ಉದಾಹರಣೆಗೆ ನಾನು ಬಂದು ಯಾರಿಗೋ ಒಂದು ಒಳ್ಳೇದು ಬಯಸಿದ್ದೀನಿ ಅಂದರೆ ಖಂಡಿತವಾಗ್ಲೂ ನನ್ನ ಹಿಂದೆ ಅದು ಒಳ್ಳೆಯ ಕರ್ಮವಾಗಿ ಬರುತ್ತೆ. ನಾನು ಯಾರಿಗಾದರೂ ಕೆಟ್ಟದ್ದು ಬಯಸಿದ್ದೀನಿ ಅಂದರೆ ಅದು ನಿಜವಾಗ್ಲೂ ಅಟ್ ಅ ಟೈಮ್ ನನಗೆ ಆಗುತ್ತೆ ಅದು. ಸೊ ಅದಕ್ಕೆ ನಾನು ಅದನ್ನು 100% ನಂಬ್ತೀನಿ. ಯಾರಿಗೂ ಅಷ್ಟೇ ಕೆಟ್ಟದ್ದು ಬಯಸೋಕ್ಕೆ ಹೋಗಬಾರ್ದು, ಯಾರ ವಿಷಯಕ್ಕೂ ಕುಲ್ ಪಡೋಕ್ಕೆ ಹೋಗಬಾರ್ದು. ಯಾರಾದರೂ ಒಂದು ಕಾರ್ ತಗೊಂಡ್ರ ತಗೊಳ್ಳಿ, ಯಾರಾದರೂ ಏನಾದರೂ ಒಂದು ತಗೊಂಡ್ರ ತಗೊಳ್ಳಿ, ಸಂತೋಷವಾಗಿಲ್ಲ, ಅದು ಅವ್ರ ದುಡ್ಡು, ಅವ್ರ ಜೇಬು, ಅವರ ಒಂದು ದುಡಿಮೆ. ಅದರ ಅಧಿಕಾರ ಮಾಡೋದಕ್ಕೋ ಅವ್ರನ್ನ ಚುಚ್ಚು ಮಾತು ಮಾತಾಡೋದಕ್ಕೋ ನಮ್ಗೆ ಅಧಿಕಾರ ಇಲ್ಲ. ಸೊ ನಾವು ಕಷ್ಟಪಡಬೇಕು, ನಾವು ಸಂಪಾದನೆ ಮಾಡಬೇಕು, ಅದರಿಂದ ನಮ್ಮ ಕೈಯಲ್ಲಿ ಎಷ್ಟು ಇಟ್ಕತ್ತೋ ಅಷ್ಟಕ್ಕೆ ನಾವು ಬದುಕಬೇಕು. ಈಗ ಎಷ್ಟೋ ನನ್ನ ಫ್ರೆಂಡ್ಸ್ ಆಗ್ಬೋದು, ಇಲ್ಲ ಎಷ್ಟೋ ಸುತ್ತಮುತ್ತ ದುಬೈಗೆ ಹೋಗ್ತಾರೆ, ಮಲೇಷ್ಯಾ ಹೋಗ್ತಾರೆ, ಥಾಯ್ಲೆಂಡ್ ಹೋಗ್ತಾರೆ, ತುಂಬ ಜನ ಟ್ರಿಪ್ ಹೊಡಿತಾರೆ ನನಗೆ ಗೊತ್ತಿರೋ ಪ್ರಕಾರ. ಅದಕ್ಕೆ ಅಂತ ನಾನು ಹೊಟ್ಟೆ ಉರಿ ಪಡೋಕ್ಕಾಗುತ್ತಾ? ಒಂದಿಲ್ಲ ಒಂದು ದಿವಸ ನಾನು ಹೋಗ್ತೀನಿ ಅಂತ ನಾನು ಅನ್ಕೋಬೇಕೆ ವಿನಃ ಏನು ಹೋಗಿದ್ದಾರೆ ಹಾಗೆ ಹೀಗೆ ಅನ್ನೋದಕ್ಕೆ ನಾನು ಯಾರು? ಸೊ ಈಗ ನನ್ನ ಕೈಯಲ್ಲಿ ಚೆನ್ನೈಗೆ ಮಾತ್ರನೇ ಹೋಗೋಕ್ಕಾಗಿದ್ದು ನನ್ನ ಬಜೆಟ್ಗೆ. ನೆಕ್ಸ್ಟ್ ಟೈಮ್ ದೇವ್ರು ಇನ್ನೂ ಒಳ್ಳೆ ಲೆವೆಲಾಗಿ ನಡೆಸ್ಬಹುದು ಬೇರೆ ಊರಿಗೆ ಹೋಗೋದಕ್ಕೆ ಅಲ್ವಾ. ಸೊ ಅದನ್ನೆಲ್ಲ ನಾವು ಆ ಥರ ನೆನೆಸ್ಕೋಬೇಕೆ ವಿನಃ ಇನ್ನೊಬ್ರು ಆ ಥರ ದುಡಿತಾರೆ, ಇನ್ನೊಬ್ರು ಆ ಥರ ಇದು ಮಾಡ್ತಾರೆ ಅಂತ ಹೊಟ್ಟೆ ಉರಿ ಪಡೋದಾಗಲಿ, ಇಲ್ಲ ಇನ್ನೊಬ್ಬರ ಮೇಲೆ ದೌರ್ಜನ್ಯವಾಗಿ ಮಾತಾಡೋದಾಗಲಿ ಮಾಡೋಕ್ಕೆ ಹೋಗಬಾರ್ದು. ನಂಗೆ ತುಂಬ ಹರ್ಟ್ ಆಯಿತು. ಆ್ಯಕ್ಚುಲಿ ಆ ರೀತಿ ಕೇಳಿದವರು ತುಂಬ ಚೆನ್ನಾಗಿದ್ದಾರೆ. ಇನ್ನೂ ನಮಗಿಂತ ಹೇಳಬೇಕು ಅಂದರೆ ನಮಗಿಂತ ದೇವ್ರು ಒಂದು ಪಟ್ಟಿ ಇನ್ನೂ ಚೆನ್ನಾಗೇ ಇಟ್ಟಿದ್ದಾರೆ ದೇವ್ರವ್ರನ್ನ. ಆದರೆ ಏನು ಹೇಳೋದು ನಂಗೆ ಅರ್ಥ ಆಗ್ತಾಯಿಲ್ಲ. ಅವರು ಮೇ ಬಿ ಅವ್ರ ಮನಸ್ಥಿತಿ ಅಷ್ಟೇ ಅನಿಸುತ್ತೆ. ಸೊ ಇಟ್ಸ್ ಓಕೆ, ನಾವು ಮಾಡೋದು ನಮಗೆ, ಅವ್ರು ಮಾಡೋದು ಅವ್ರಿಗೆ ಇರಲಿ. ನನಗೆ ಅದೇ ಅನಿಸ್ತು, ಟ್ರಿಪ್ಗೆ ಹೋಗಿ ಬಂದಿದ್ದೆ ಕಣ್ಣು ಕುಕ್ಬಿಡ್ತಾ ಎಲ್ಲರಿಗೂ ಯಾಕೆ ಈ ರೀತಿಯೆಲ್ಲ ಮಾತಾಡ್ತಾ. 2-3 ಫೋನ್ ಕಾಲ್ಸ್ ಆ ಥರನೇ ಬಂತು ನಮಗೆ. ಅದು ಇಷ್ಟಕ್ಕೂ ನಮಗೆ ಕೊಡಬೇಕಾಗಿರೋರು, ನಾವು ಅವ್ರಿಗೆ ಕೊಡಬೇಕಾಗಿರೋದೇನಿಲ್ಲ. ಮಟನ್ ಸಾಂಬಾರು ಆಯಿತು, ಮಸಾಲೆ ಎಲ್ಲ ನುಣ್ಣಗೆ ರುಬ್ಬಿಟ್ಟು ಮನೆ ಸಾಂಬಾರು ಪುಡಿ ಹಾಕಿದ್ದು ನಾನು. ಮನೆ ಸಾಂಬಾರು ಪುಡಿ, ಮನೆ ಧನಿಯಾ ಪುಡಿ ಎಲ್ಲನೂ ನಾನು ಮನೇಲೇ ಮಾಡ್ಕೋತೀನಿ. ಸಾರಿ, ಸಾಂಬಾರು ಪುಡಿ ಅಂದ್ಬಿಟ್ಟೆ, ನಾನ್ ವೆಜ್ ಪೌಡರು ನಾನು ಮನೇಲೇ ಮಾಡ್ಕೊಳ್ತೀನಿ, ವೆಜ್ಗೆ ಸಾಂಬಾರು ಪೌಡರು ಮನೇಲೇ ಮಾಡ್ಕೊಳ್ತೀನಿ ನಾನು. ಸೊ ಮನೆಯವ್ರು ಒಂಚೂರು ಹೆಲ್ಪ್ ಮಾಡ್ತೀನಿ ಅಂತೇಳಿ ಕಬಾಬ್ ಪೌಡ್ರಿಗೆ ಕಬಾಬ್ ನೆನೆಸೋದಕ್ಕೆ ರೆಡಿ ಪಾಪ ಹೆಲ್ಪ್ ಮಾಡಿದ್ರು. ನಾನು ಈರ್ಲು ಆ್ಯಂಡ್ ನೆಕ್ಸ್ಟು ಇದೆಲ್ಲ ಗುಂಡಿಕಾಯಿ ಎಲ್ಲನೂ ಹಾಕ್ಬಿಟ್ಟು ಲೈಟಾಗಿ ಗೊಜ್ಜು ಮಾಡಿಕೊಂಡೆ. ನನಗೆ ಇದು ಚಿಕ್ಕ ವಯಸ್ಸಿಂದ ತುಂಬ ಫೇವ್ರೆಟ್, ಯಾಕಂದರೆ ನಮ್ಮಮ್ಮ ಈ ಥರ ಇಡ್ಲಿಗೆ ಅನ್ನಕ್ಕೆ ಮಾಡಿಕೊಡೋರು.
ಸೊಸೈಟಿ ಅಕ್ಕಿ ಮಾಡಿ ಈ ಗೊಜ್ಜು ಮಾಡಿಕೊಡೋರು. ನಾನು ತುಂಬ ಖುಷಿಯಾಗಿ ಇಷ್ಟಪಟ್ಟು ತಿಂತಾಯಿದ್ದೆ. ಸೊ ಮಕ್ಕಳು ಸ್ಕೂಲಿಂದ ಬಂದಾಯಿತು, ಅವ್ರ ಟಿಫನ್ ಬಾಕ್ಸ್ ಕೂಡ ವಾಶ್ ಮಾಡಿಬಿಟ್ಟೆ. ಹಿಂದಿಂದಲೇ ಮಾಡ್ಕೊಂಡು ಬಿಡ್ತೀನಿ, ನಾನು ಜಾಸ್ತಿ ಪಾತ್ರೆ ಎಲ್ಲ ಇಟ್ಕೊಳ್ಳೋಕ್ಕೋಗಲ್ಲ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ. ಟೇಕ್ ಕೇರ್, ಬಾಯ್.